ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಿಢೀರಾಗಿ ಮಾಡುವಂಥ ಬ್ರೇಕ್ಫಾಸ್ಟ್. ಎಷ್ಟೊಂದು ರುಚಿಯಾಗಿರುತ್ತೆ ಹಾಗೂ ಇದನ್ನು ನೀವು 10 ನಿಮಿಷದಲ್ಲಿ ಮಾಡ್ಬೋದು. ಇಲ್ಲಿ ನಾನು 1/4 ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ತೊಳೆದು ನೆನೆ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಇದು ಚೆನ್ನಾಗಿ ನೆನೆಯಲಿ, ಅಷ್ಟರವರೆಗೂ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಇನ್ನೊಂದು ಸೈಡಲ್ಲಿ 1/4 ಕಪ್ಪಷ್ಟು ಒಂದು ನಾನು ಬಾಂಬೆ ರವೆ ಆಗುತ್ತೆ, ಚಿರೋಟಿ ರವೆ ಆಗುತ್ತೆ ತೊಗೊಂಡಿದ್ದೀನಿ, ಸೆಮೋಲಿನ ಆಗುತ್ತೆ. ಹಾಗೂ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ 1/4 ಕಪ್ಪಷ್ಟು ಮೊಸರು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, 1-2 ಟೇಬಲ್ಸ್ಪೂನಷ್ಟು. ಹಾಗೂ ಇದಕ್ಕೆ ಇವಾಗ ನೆನೆ ಹಾಕಿದ ಅವಲಕ್ಕಿ ಉಂಟು ನೋಡಿ, ಅದನ್ನು ಕೂಡ ನೀರಿನೊಂದಿಗೆ ನಾನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಹಾಗೂ 1/4 ಚಮಚದಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ 1/4 ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕಂತ ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇದು ನೋಡಿ ಈ ರೀತಿ ಗ್ರೈಂಡ್ ಆಗಿದೆ, ಸ್ವಲ್ಪ ದಪ್ಪವಾಗೇ ಇರಲಿ. ಇನ್ನೊಂದು ಸೈಡಲ್ಲಿ 1 ಈರುಳ್ಳಿ, 1 ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿದ್ದೀನಿ. ಶುಂಠಿ ಫ್ಲೇವರ್ ಇಷ್ಟ ಇದೆ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ನೀವು ಇದರ ಬದಲು ಏನು ಉಂಟು ನೋಡಿ ಏನು ಕೂಡ ನೀವಿಲ್ಲಿ ಸೇರಿಸ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ದೋಸೆ ಮಾಡಲಿಕ್ಕೆ ಈ ಹಿಟ್ಟು ರೆಡಿಯಾಗಿದೆ. ಫಸ್ಟಿಗೆ ಸ್ವಲ್ಪ ಟಿಶ್ಯೂ ಪೇಪರಿಂದ ಆಯಿಲ್ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ನಾನು ಡೈರೆಕ್ಟಾಗಿ ನೋಡಿ ದೋಸವನ್ನು ಬಿಡ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ಇರಲಿ, ಇದು ಆವಾಗಲೇ ಸರಿಯಾಗಿ ಚೆನ್ನಾಗಾಗುತ್ತೆ ನೋಡಿ. ಸ್ವಲ್ಪ ನೀವು ಈ ರೀತಿ ತಿರುಗಿಸಿದರೆ ಸಾಕು. ಓಕೆ, ಇವಾಗ ಇದರ ಮೇಲೆ ನಾವು ಹಾಕೋಣ ಟೊಮೆಟೊ, ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಿ ನೋಡಿ ನೀರುಳ್ಳಿ ಎಲ್ಲ, ಅದನ್ನು ಹಾಕೋಣ. ನಿಜವಾಗ್ಲೂ ಹೇಳ್ತೀನಿ, ಹೋಟೆಲಲ್ಲಿ ನೀವು ತಿನ್ನೋದಕ್ಕಿಂತ ಚೆನ್ನಾಗಿ ಬರುತ್ತೆ ಈ ದೋಸೆ, ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರ ಮೇಲೆ ನೀವು ಸ್ವಲ್ಪ ತುಪ್ಪವನ್ನು ಕೂಡ ಬೇಕಿದ್ದರೆ ಹಾಕಿ, ಇನ್ನೂ ಕೂಡ ಟೇಸ್ಟಾಗಿ ಬರುತ್ತೆ. ಓಕೆ, ನಾನಿಲ್ಲಿ ಕೊಕೊನೆಟ್ ಆಯಿಲ್ ಹಾಕ್ತಾ ಇದ್ದೀನಿ. ನಾನು ಹೇಳಿದೆ ನೋಡಿ, ತುಪ್ಪ ಬಟರ್ ಎಲ್ಲ ಹಾಕಿ ನೀವು ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಾಗುತ್ತೆ. ಇದು ಒಂದು ಸೈಡ್ ಫ್ರೈ ಆಗಿದೆ, ತಿರುಗಿಸಿ ಇದನ್ನು ಇನ್ನೊಂದು ಸೈಡ್ಗೆ ಹಾಕೋಣ. ಹಾಗೂ ಬೇಗ ಬೇಗನೆ ಇದು ಆಗುತ್ತೆ. ಇನ್ನೊಂದು ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿ, ಆವಾಗ ನೀರುಳ್ಳಿ ಟೊಮೆಟೊ ಎಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನೋಡಿ, ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಓಕೆ, ಇನ್ನೊಂದು ಸೈಡ್ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಇವಾಗ ತೆಗೆಯೋಣ. ಇನ್ನೊಂದು ಸೈಡ್ ಫ್ರೈ ಆಗಿದೆ, ಇದು ಎರಡು ಸೈಡ್ ಕೂಡ ಫ್ರೈ ಆಯಿತು ನೋಡಿ, ಚೆನ್ನಾಗಿ ಬಂದಿದ್ದಲ್ವಾ. ತುಂಬ ಟೇಸ್ಟ್ ಇರುತ್ತೆ ಇದು, ಸಾಫ್ಟ್ ಸಾಫ್ಟ್ ಇರುತ್ತೆ, ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು ತುಂಬ ಸಾಫ್ಟ್ ಆಗಿರುತ್ತೆ. ಇದೇ ರೀತಿ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು. ಓಕೆ, ಇವಾಗ ನಾನು ಇನ್ನೊಂದು ಮಾಡ್ತಾ ಇದ್ದೀನಿ, ಸೇಮ್ ಅದೇ ರೀತಿ ಆವಾಗ ನಾನು ತೋರಿಸಿದ್ದು ನೋಡಿ, ಅದೇ ರೀತಿ ನೀವು ಮಾಡ್ತಾ ಹೋದರೆ ಆಯಿತು. ನೆಕ್ಸ್ಟ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು, ಲೈಕ್ ಆಯಿತು, ಸ್ವಲ್ಪ ಆದರೂ ಹೆಲ್ಪ್ ಆಯಿತು, ಈಸಿ ಉಂಟು ಅಂತ ಎನಿಸಿದರೆ ನೀವೇನು ಮಾಡಬೇಕು, ಒಂದು ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಇದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ರೆಸಿಪಿ ಮಾಡಲಿಕ್ಕೆ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ, ಎಷ್ಟೊಂದು ಸಾಫ್ಟ್ ಇರ್ಬೋದಿದು. ಹಾಗೂ ತುಂಬ ಚೆನ್ನಾಗಾಗಿರುತ್ತೆ, ಬಿಸಿ ಬಿಸಿಯಾಗಿರುವಾಗ ಕೂಡ ನೀವು ಇದನ್ನು ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಓಕೆ, ಇನ್ನು ನಾಳೆ ನಾನು ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.